ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕೀಯ ಮಾಡ್ತಾ ಇದೆ ಅಂತ ಜಗದೀಶ್ ಶೆಟ್ಟರ್ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮುನಿರತ್ನ ಅವರ ಪ್ರಕರಣ ಆಗಿರಬಹುದು, ಅಥವಾ ಈ ಹಿಂದೆ ಪ್ರಜ್ವಲ್ ಅವರ ಪ್ರಕರಣ ಆಗಿರಬಹುದು, ಅಥವಾ ಬೇರೆ ಬೇರೆ ಏನು ಸಂಗತಿಗಳು ನಡೀತಾನೆ ಇದೆ ಮೇಲಿಂದ ಮೇಲೆ, ಇವೆಲ್ಲವನ್ನ ಗಮನಿಸಿದಂತಹ ಅವರು ಇದು ಸೇಡಿನ ರಾಜಕಾರಣ ಅಥವಾ ದ್ವೇಷದ ರಾಜಕಾರಣ ಅಂತ ಮಾತನಾಡಿದ್ದಾರೆ. ಬನ್ನಿ, ಹಾಗಾದ್ರೆ ಯಾರ ವಿಷಯವನ್ನ ಟಾರ್ಗೆಟ್ ಆಗಿಸ್ಕೊಂಡು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶೆಟ್ಟರ್ ಅವರು, ನೋಡೋಣ. ಮತ್ತೆ ಬೆಟ್ಟಗಿದ್ದೀನಿ ಹೇಳಿದಿಲ್ಲ ಅವರಿಗೆಲ್ಲ, ಆದಷ್ಟು ಬೇಗನೆ ಇವತ್ತು ಅದನ್ನ ಇಲ್ಲಿ ಡೈವರ್ಟ್ ಮಾಡಬೇಕು, ಇಲ್ಲಿ ಅವ್ರಿಗೆ ತರಬೇಕು ಅನ್ನುವಂಥದ್ದು ಹೇಳಿದ್ದೀನಿ. ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಮತ್ತೆ 24 ಜಿ ಎಂ ಜೊತೆ ಮೀಟಿಂಗ್ ಇದೆ. ಮುಂದೆ ಸೋಮಣ್ಣ ಅವ್ರ ಜೊತೆಗೂ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ. ಮುಂದಿನ ವಾರ ಸೋಮಣ್ಣ ಅವರು ಹುಬ್ಳಿ ಭಾಗಕ್ಕೆ ಬರ್ತಾರೆ ಪ್ರವಾಸಕ್ಕೆ, ಅವ್ರ ಜೊತೆಗೂ ಕೂತು ಇನ್ನೂ ಡೀಟೇಲ್ ಆದಂಥದ್ದು ಎಲ್ಲ ಚರ್ಚೆ ಮಾಡಿ. ಒಂದೊಂದು ಸಣ್ಣ ವಿಚಾರವನ್ನು ತೆಗೆದುಕೊಂಡು ಹಿಂದಿನ ಸಹಜವಾಗಿ ನಿಲ್ಲುವಂಥವಿಲ್ಲ. ಏನೋ ಸ್ಟೇಟ್ಮೆಂಟ್ ಕೊಡ್ತಿದ್ರು, ಮತ್ತೊಂದು ಅನ್ಕೊಂಡು ಅವ್ರು ಉತ್ತರ ಕೊಡ್ತಿದ್ರು. ಆದ್ರೆ ಇವತ್ತು ಏನೇ ಒಂದು ಸ್ಟೇಟ್ಮೆಂಟ್ ಬಾಯಿ ಬಿಟ್ಟರು ಅನ್ಕೊಂಡು FIR. ಇದು ದ್ವೇಷದ ರಾಜಕಾರಣದ ಒಂದು ಸಾಕ್ಷಿ. ಡೆಫಿನೆಟ್ಲಿ ಅವ್ರನ್ನ ಹೆದರ್ಸ್ಲಿಕ್ಕೆ ಮಾಡ್ತಾ ಇದಾರೆ. ಅದಕ್ಕೆ ನೀನು ಅಶೋಕ್ ಹೇಳಲ್ಲ, 100 FIR ಮಾಡಿದ್ರು ನಾನು ಏನು ಹೆದರಲ್ಲ ಅಂತ ಹೇಳೋದು.